ಅರ್ಥ ಆಗ್ತಾ ಇದೆ. ಇಲ್ಲಿ ನಾವು ಯಾವ ವಿಚಾರಗಳನ್ನು ಹೇಳಬೇಕು ಅಂತೇಳಿ ನಾನು ಜಿಜ್ಞಾಸೆಗೆ ಒಳಗಾಗಿದ್ದೇನೆ. ಆದರೆ ಇಲ್ಲೊಂದು ಅಂಶವನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮಾನವ ಹಕ್ಕುಗಳು ಅಂತ ಇದೆ, ಪಕ್ಷಿಗಳ ಹಕ್ಕುಗಳು, ನೀರಿನ ಹಕ್ಕುಗಳು, ಪ್ರಾಣಿ ಸಂಕುಲದ ಹಕ್ಕುಗಳು ಇಲ್ಲೂ ಇಲ್ಲ. ಅದಕ್ಕೊಂದು ಇನ್ಸಿಡೆಂಟ್ ಹೇಳಿದ್ದೀನಿ ನಿಮಗೆ. ಒಂದ್ಸಾರಿ ಭಗವಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಮನುಷ್ಯನನ್ನ ಎಲ್ಲರನ್ನೂ ಒಂದ್ ಕಡೆ ಸಭೆ ಸೇರಿಸ್ದಂತೆ ಇದೆ. ಅಲ್ಲಿ ಎಲ್ರನ್ನೂ ಕೇಳ್ಕೊಂಬಂದಂತೆ ಭಗವಂತ, ನಿಮ್ಮ ಇಷ್ಟವಾದ ಆಹಾರ ಯಾವುದು ಅಂತ. ಸಣ್ಣ ಪಕ್ಷಿಯಿಂದ ಶುರುವಾಯ್ತಂತ, ಗುಬ್ಬಚ್ಚಿಗೆ ನಿನಗೆ ಇಷ್ಟವಾದ ಆಹಾರ ಯಾವುದು ಅಂತ. ಯಾವ್ದು ಸಣ್ಣ ಸಣ್ಣ ಕಾಳು ಸ್ವಾಮಿ ಅಂತ. ನೆಕ್ಸ್ಟ್ ಪ್ಯಾರೆಟ್ ಬಂತು, ಗಿಳಿ. ನನಗೆ ಯಾವ್ದಾದ್ರು ಹಣ್ಣಿನ ಬೀಜ ಹಣ್ಣು ಅದು ನನಗೆ ಇಷ್ಟ ಅಂತ. ನೆಕ್ಸ್ಟ್ ಪ್ಯಾರೆಟ್, ಸಾರಿ ಮೊಲ, ಅದನ್ನ ಕೇಳ್ತಂತೆ ನನಗೆ ಗರ್ಕೆ ಹುಲ್ಲು ಕ್ಯಾರೆಟ್ ಅದು ಇದು. ಹಾಗೆ ಗಜರಾಜ ಎಲಿಫೆಂಟ್ ಕೇಳ, ನಿಮ್ಗೆ ಇಷ್ಟವಾದ ಆಹಾರ. ನನಗೆ ಸೊಪ್ಪು ಸೇದೆ ಅದೇ ತಿಂತೀನಿ ಸ್ವಾಮಿ. ಇನ್ನು ಮುರುಘರಾಜ ಯಾರು, ಸಿಂಹ ಅಂತ ಕೇಳು, ನಿನ್ ಇಷ್ಟವಾದ ಆಹಾರ ಯಾವುದು ಸ್ವಾಮಿ. ನನಗೆ ಹಸುವಾದಾಗ ಮಾತ್ರ ಬೇಟೆ ಆಡ್ತೀನಿ, ಹಸಿದ ಮಾಂಸನೇ ನನ್ನ ಆಹಾರ. ಹೊಟ್ಟೆ ತುಂಬಿತು ಅಂದ್ರೆ ಇನ್ನೊಂದ್ಸಾರಿ ಹೊಟ್ಟೆ ಹಸುವಾಗವರೆಗೂ ನನ್ಗೆ ಬೇಟೆ ಆಡಲ್ಲ. ಈಗ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನೆಲ್ಲ ಕೇಳ್ಕೊಬಂದಿದ್ದಾಯ್ತು. ಮನುಷ್ಯನ ಕೇಳದ್ನಂತೆ ನಿನ್ ಇಷ್ಟವಾದ ಆಹಾರ ಯಾವುದು, ಎರಡೂ ಕೈಯಲ್ಲಿ ತಲೆನ ಕೆರೆದ್ಕೊಂಬಿಟ್ನಂತೆ. ಯಾವ್ದು ಅವನ ಇಷ್ಟವಾದ ಆಹಾರ? ಇಷ್ಟೊಂದು ಪ್ರಾಣಿ ಪಕ್ಷಿಗಳನ್ನು ಕೇಳ್ಕೊ ಬಂದಲ್ಲ, ಅವುಗಳನ್ನೆಲ್ಲ ತಿನ್ಬಿಟ್ಟಿದ. ಜೊತೆಗೆ ಬಲ್ಪ್, ಪೆಟ್ರೋಲ್, ಗ್ರೀಸ್, ಕಲ್ಲು, ಅವನು ತಿನ್ನದೇ ಇರುವಂತಹ ಆಹಾರನೇ. ಅಂದ್ರೆ ಇಷ್ಟೆಲ್ಲ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ಪ್ರಭುತ್ವ ಸಾಧಿಸಿರುವ ಒಬ್ಬ ವ್ಯಕ್ತಿಗೆ ಆ ಮಾನವ ಹಕ್ಕುಗಳ ಒಂದು ರಕ್ಷಣೆ ಬೇಕಾಗಿದೆಯಾ? ಇದು ಪ್ರಶ್ನೆ. ಆದ್ರೆ ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ನಾಲೆಡ್ಜ್ ಅನ್ನ, ಪ್ರಭುತ್ವವನ್ನ ಸಾಧಿಸಿರುವಂತಹ ಒಬ್ಬ ವ್ಯಕ್ತಿ ಇಷ್ಟು ನಾಲೆಡ್ಜ್ ಅನ್ನ ಕೂಡ ಪಡೆದ್ರೂ ಕೂಡ ಆದ್ರೆ ಅವನ ದಾಹ ನಿಲ್ಲಿಲ್ಲ. ಆ ದಾಹ ನಿಲ್ಲಿದವಾಗ ಏನಾಗುತ್ತೆ, ಈ ರೀತಿಯಾದಂತಹ ಶೋಷಣೆಗಳು, ಹಕ್ಕುಗಳು, ಹೋರಾಟ, ಹಿಂಸೆ ಅದೆಲ್ಲಾನು ಕೂಡ ಬರ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ. ಅದಕ್ಕೋಸ್ಕರ ಈ ವಯಸ್ಸಿನಲ್ಲಿ ನೀವು ಮಕ್ಕಳು ಏನು ಮಾಡಬಹುದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಪಿಪಿ ಸಾಹೇಬ್ ಅದನ್ನ ಟಚ್ ಮಾಡಿ ಹಂಗೆ ಮುಂದೆ ಹೊರಟೋದು. ಈ ಮಾನವ ಹಕ್ಕುಗಳು ಇದು ಇತ್ತೀಚೆಗೆ ಭಯಂಕರವಾದಂತಹ ಮೀಡಿಯಾದಲ್ಲಿ ಬರ್ತಾ ಇದೆ. ಇತ್ತೀಚೆಗೆ ಹೈದರಾಬಾದ್ ಅಲ್ಲಿ ನಡೆದಂತಹ ಇನ್ಸಿಡೆಂಟು, ಪ್ರಿಯಾಂಕಾ ರೆಡ್ಡಿ ಪಶುವೈದ್ಯ ಮೇಲೆ ನಡೆದಂತಹ ಒಂದು ಅತ್ಯಾಚಾರ ಮತ್ತು ಕೊಲೆ, ದೇಶಾದ್ಯಂತ ಭಾರಿ ಸದ್ದು ಮಾಡಿತು. ಜೊತೆಗೆ ಅವರನ್ನ ಹೀಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ಅಥವಾ ಏನೋ ಒಂದು ಅದರಲ್ಲಿ ಕಾಣದ ಕೈಗಳು ಅಥವಾ ರಿಯಾಲಿಟಿನೋ ಇನ್ನೊಂದು ಸಂಶೋಧನೆ ನಡೀತಾ, ತನಿಖೆ ನಡೀತಾ ಇದೆ. ಇವ್ರು ಹೀಗೆ ಬಿಟ್ರೆ ಇನ್ನೂ ಜಾಸ್ತಿ ಪಾಠ ಕೊಡಬೇಕು ಅಂತೇಳಿ ಪೊಲೀಸ್ ಅವರಿಗೆ ತಲುಪಿಸಬೇಕಾದಂತಹ ಜಾಗಕ್ಕೆ ಎನ್ಕೌಂಟರ್ ಮಾಡಿ ಕಳಿಸ್ರು. ಈಗ ಮಾನವ ಹಕ್ಕುಗಳ ಆಯೋಗ ಅಲ್ಲಿಗೆ ಇಮ್ಮಿಡಿಯೇಟ್ ಆಗಿ ಭೇಟಿ ನೀಡಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಜಸ್ಟಿಸ್ ಇಸ್ ಡಿಲೇಡ್ ಇಸ್ ಜಸ್ಟಿಸ್ ಇಸ್ ಡಿನೈಡ್ ಅಂತ, ಅದೊಂದು ಕಲ್ಪನೆ ಕಾನ್ಸೆಪ್ಟ್ ಇದೆ. ಕಾನೂನು ವಿಳಂಬನೆ ಆದ್ರೆ ಕಾನೂನನ್ನ ನಾವು ನಿರಾಕರಿಸಿದಂಗೆ, ಆ ನಿಟ್ಟಿನಲ್ಲಿ ಜಸ್ಟಿಸ್ ಕೊಡಬೇಕು ಅಂತ ಹೇಳಿ ಅತ್ಯಂತ ಶೀಘ್ರವಾದಂತಹ ಮಾನವ ಹಕ್ಕುಗಳು ಬಂದು ಅಲ್ಲಿ ಅವರಿಗೆ ಒಂದು ಟೈಮ್ ಕೊಡಬೇಕಾಗಿತ್ತು. ಯಾಕಾಯ್ತು, ಏನಾಯ್ತು, ವಿಚಾರಣೆ ಮಾಡಬೇಕಾಗಿತ್ತು. ಇಟ್ ಟೇಕ್ಸ್ ಓನ್ ಪ್ರೋಸೆಸ್. ಅವ್ರು ಕೊಟ್ಟಿದ ನಂತರ ಅವರ ಮೇಲೆ ಬನ್ನಿ ಪನಿಶ್ಮೆಂಟ್ ಮಾಡಬಹುದಾಗಿತ್ತು. ಈಗ ಅದು ನಿರ್ಭಯ ಕೇಸ್ ಡೆಲ್ಲಿಯಲ್ಲಿ ಇರೋದು ನಿಮಗೆ ಅದು ಗೊತ್ತಿದೆ. ಕೆಲವೇ ದಿನಗಳಲ್ಲಿ ಅವರಿಗೆ ಪ್ರೋಸೆಸ್ ಆಗಿದೆ. 7 ವರ್ಷ, 8 ವರ್ಷ, 11 ವರ್ಷನೇ ಆಗಿರ್ಬೋದು, ಅವರು ನೇಣುಗಂಬೆ ಕೇಳುವಂತಹ ದಿನಗಳು ಕ್ಷಣಗಳಿಂದ ಪ್ರಾರಂಭ ಆಗಿದೆ. ಅಂದ್ರೆ ಅಷ್ಟು ವರ್ಷ ಕಾಯಬಾರದು ಅಂತ ನಮ್ಮ ನ್ಯಾಯಾಲಯದಲ್ಲಿ ಒಂದು ಬೋರ್ಡ್ ಇದೆ. ಗೆದ್ದವನು ಸೋತ, ಸೋತವನು ಸತ್ತ. ಆದ್ರೆ ಇಲ್ಲಿ ಇದ್ದಕ್ಕಿದ್ದ, ಯಾಕಂದ್ರೆ ಅದಕ್ಕೆ ಆದಂತಹ ಒಂದು ಪ್ರೋಸೆಸ್ ಪ್ರಕ್ರಿಯೆ ಇದೆ. ಇವಾಗ ನೀವು 8th, 9th, 10th ಬಂದಾಗ 10th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡ್ ಏತ್ಕೋ ಅಡ್ಮಿಷನ್ ಆದ ತಕ್ಷಣ ಆನ್ಯುವಲ್ ಎಕ್ಸಾಮ್ ಕೊಡಕ್ಕಾಗತ್ತಾ? 6 ತಿಂಗಳು 7 ತಿಂಗಳು ನಿಮಗೆ ಟೀಚ್ ಮಾಡಬೇಕು, ಪ್ರೋಸೆಸ್ ಆಗಬೇಕು, ಫೈನಲ್ ಜಡ್ಜ್ಮೆಂಟ್ ನೀವು ಎಷ್ಟು ಬರೀದಿರಿ ಅಂತ ಬರೀದ್ರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕಾನೂನು ವ್ಯವಸ್ಥೆ ಇರೋದು ಕೂಡ ಆ ರೀತಿಯಾದಂತಹ ಪ್ರಕ್ರಿಯೆ ಇದೆ. ಅದಕ್ಕೆ ತನ್ನದೇ ಆದಂತಹ ಒಂದು ನೀತಿ ನಿಯಮವನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ, ಅದು ನಿಮ್ಗೆ ಬೆಳಕು ಬರ್ತದೆ. ಆದ್ರೆ ನೀವು ಇಲ್ಲಿ ಕಲಿಯುವಂತಹ ಒಂದು ಸ್ಟೇಜ್ ಏನಿದೆ ಈ ಹಂತದಲ್ಲಿ, ಇದುವರೆಗೂ ಪ್ರಕಂಡವಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ. ಆ ಹಕ್ಕುಗಳನ್ನ ನೀವು ಪಡಿಬೇಕಾದ್ರೆ ನಿಮ್ಮ ಕರ್ತವ್ಯ ಏನು? ನಾನು ಅದನ್ನ ಪಡಿಬೇಕಾದ್ರೆ ನಾನೇನಾದ್ರೂ ಒಂದ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಲ್ಲ. ಆಗ
ನನ್ನ ಕರ್ತವ್ಯ ಏನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಇಷ್ಟೊತ್ತು ಏನು ಕಲ್ತಿದ್ದೀರ ನೀವು ಅದನ್ನು ಕೂಡ ಒಂದು ಜ್ಞಾನ, ನಾಲೆಡ್ಜ್. ನಾಲೆಡ್ಜ್ ಈಸ್ ಅ ಪವರ್ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಕಾರವಾದಂತಹ ಸ್ವತ್ತು ಯಾವುದಿದೆ ಅಂದರೆ ಅದು ನಾಲೆಡ್ಜ್ ಅಂತ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನಚೋರಹಾರ್ಯಂ ನರಾಜಹಾರ್ಯಂ ನಭಾತೃಭಾಜ್ಯಂ ನಚಬಾಲಕಾರಿ ವ್ಯವಕೃತ್ತೆ ವರ್ಧಂತಮೇವ ವಿದ್ಯಾ ವಿದ್ಯಾದಾನಂ ಸರ್ವದಾನಂ ಪ್ರಧಾನಂ. ಏನಿದ್ರ ಅರ್ಥ? ನಚೋರಹಾರ್ಯಂ, ನೀವು ಗಳಿಸಿದಂತಹ ಒಂದು ವಿದ್ಯೆಯನ್ನ ಕಳ್ಳ ಬಂದು ಅದನ್ನ ಕಳ್ಳತನ ಮಾಡ್ಕೊಳ್ಳಕ್ಕಾಗಲ್ಲ. ಬಿ ಎಸ್ ಯಡಿಯೂರಪ್ಪ ರಾಜ ಕರ್ನಾಟಕದವ್ರು, ನೀವೊಂದು ಡಿಸ್ಟಿಂಕ್ಷನ್ ಬರ್ತಾ ಇದ್ದೀರ, ನನ್ನ ಮಗನಿಗೆ ಸರ್ಟಿಫಿಕೇಟ್ ಲಗ್ ಕೊಟ್ಬಿಡೋದು ಅಂತ ಹೇಳಿ ರಾಜ ಬಂದು ಕೇಳಿದ್ರೆ ಕೇಳಕ್ಕಾಗೋದಿಲ್ಲ. ನಿಮ್ ಜೊತೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಹುಟ್ಟಿರ್ತಾರೆ, ಅವರಲ್ಲಿ ಎಸ್ ಎಲ್ ಸಿ ಫೇಲೋ ಅಥವಾ ಡಿಸ್ಕಂಟಿನ್ಯೂ ಆಗಿರುತ್ತೆ. ನೀವು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರೋದ್ರಲ್ಲಿ ಭಾಗ ಕೊಡು ಅಂತ ಹೇಳಿ ಬರೋದಿಲ್ಲ. ಆಸ್ತಿಯಲ್ಲಿ ಭಾಗ ಕೇಳ್ಬೋದು, ನಿಮ್ಮ ನಾಲೆಡ್ಜಲ್ಲಿ ನಿಮಗೆ ಭಾಗ ಕೇಳೋದಕ್ಕೆ ಅವ್ರಿಗೆ ಬರೋದಿಲ್ಲ. ಆದರೆ ಆ ವಿದ್ಯೆಯನ್ನು ನಾವು ಬಳಸಿದಷ್ಟು ಕೂಡ ಅದು ಜಾಸ್ತಿ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಆ ನಾಲೆಡ್ಜನ್ನು ಮೊದಲು ಬೆಳೆಸ್ಕೊಳ್ಳಿ. ಈಗಿನ ಯುವ ಜನಾಂಗ ಎಸ್ಪೆಷಲಿ ಅಪ್ರಾಪ್ತರು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ, ನಿನ್ನ ಪೇಪರ್ ನೀವು ಗಮನಿಸಿರ್ಬೋದು. ಬಿಹಾರ್ನಿಂದ ಬಂದಂತಹ ಒಬ್ಬ ಸ್ಟೂಡೆಂಟ್ಸ್ಗಳಿಗೆ, ಮೂರು ಜನ ಸ್ಟೂಡೆಂಟ್ಸ್ಗಳಿಗೆ ಬೆಂಗಳೂರಲ್ಲಿ ಅವರಪ್ಪ ಫ್ಲ್ಯಾಟ್ ತೆಗೆದುಕೊಟ್ಟಿದ್ದರು ಬಿಕಾಮ್ ಬಿಬಿಎಂ ಓದೋದಕ್ಕೆ. ಅವ್ರು ಏನು ಮಾಡಿದ್ದಾರೆ, ಆ ಫ್ಲ್ಯಾಟ್ನಲ್ಲಿ ಡಾರ್ಕ್ ವೆಬ್ಸೈಟ್ ಅನ್ನೋ ಒಂದು ಮೂಲಕ ಗಾಂಜಾ ಬೀಜ ತರಿಸ್ಕೊಳ್ತಾರೆ. ಡಾರ್ಕ್ ವೆಬ್ಸೈಟ್, ಅದರ ಮುಖಾಂತರ ಒಂದು ಗಾಂಜಾ ಬೀಜಗಳನ್ನು ತೆಗೆದುಕೊಂಡು ಕೃತಕವಾದಂತಹ ಎಲ್ ಇ ಡಿ ಬಲ್ಬ್ಗಳ ಮುಖಾಂತರ ಬೆಳಕನ್ನು ಕೊಟ್ಟು ಅದನ್ನು ಗಾಂಜಾ ಬೆಳೆದಿದ್ದಾರೆ. ಅಪ್ಪ ಅಮ್ಮ ಕಲಿಸಿರೋದೇನಕ್ಕೆ, ಅವ್ರು ಬಂದಿರುವಂತಹ ಉದ್ದೇಶ ಏನು, ಅವ್ರು ಮಾಡ್ತಾ ಇರುವಂತಹ ಕೆಲಸ ಏನು, ಅದನ್ನು ನಮ್ಮ ಬೆಂಗಳೂರು ಪೊಲೀಸ್ ಅವರು ಪತ್ತೆ ಮಾಡಿದ್ರು. ಫ್ಲ್ಯಾಟಲ್ಲಿ ಬೆಳೀತಾ ಇರುವಂತಹ ಗಾಂಜಾವನ್ನು ಪತ್ತೆ ಮಾಡಿದ್ರು. ಇದನ್ನು ಯಾಕೆ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಇಂದಿನ ಯುವಕರಿಗೆ ತಮ್ಮ ಜೀವನದ ಭವಿಷ್ಯ ಏನು, ನಾನು ಏನು, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕಾಳಜಿ. ಒಬ್ಬ ಸಾಧು ಹತ್ರ ಅಥವಾ ಜ್ಯೋತಿಷಿ ಹೇಳೋನ ಹತ್ರ ಒಬ್ಬ ಯಾರೋ ಉಡಾಫೆ ಇರುವಂತಹ ಯುವಕ ಒಂದು ಗುಬ್ಬಚ್ಚಿ ಹಿಡ್ಕ ಬಂದನು, ಸಣ್ಣ ಪಕ್ಷಿ ಗುಬ್ಬಚ್ಚಿ ಹಿಡ್ಕ ಬಂದು ಇವನ್ ಯಾರಾದ್ರೂ ಮಾಡಿ ಸ್ವಾಮೀಜಿನ ರೇಗಿಸ್ಬೇಕು, ಕಿತ್ಲೆ ಮಾಡಬೇಕು ಅಂತ ಬಂದು ಕೇಳ್ದ. ಸ್ವಾಮೀಜಿ ನನ್ನ ಕೈಯಲ್ಲಿ ಏನಿದೆ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಸ್ವಾಮೀಜಿ ಹೇಳಿದ್ರು, ನೋಡಪ್ಪ ಶಿಷ್ಯ ನಿನ್ನ ಕೈಯಲ್ಲಿ ಒಂದು ಗುಬ್ಬಚ್ಚಿ ಇದೆ, ಸರಿಯಾದ ಈಗ ಬದುಕಿದೆಯೋ ಸತ್ತಿದೆಯೋ ಸ್ವಾಮಿ ಅಂತ ಕೇಳ್ದ. ಅವನು ಬದುಕಿದೆ ಅಂತ ಹೇಳಿದ್ರೆ ಯೂಜ್ಬಿಟ್ಟು ಅಲ್ಲೇ ಸಾಯಿಸ್ಬಿಡುವ, ಸತ್ತಿದೆ ಅಂತ ಹೇಳಿದ್ರೆ ಇಲ್ಲ ಸಾಯಿಲ್ಲ ಅಂತ ಬದು ತೋರಿಸ್ಬಿಡುವ. ನಿಮ್ಮ ಕೈಯಲ್ಲಿರುವಂತ ಗುಬ್ಬಚ್ಚಿ ಬದುಕಿದೆಯೋ ಸತ್ತಿದೆಯೋ ಸ್ವಾಮಿ ಅಂತ ಕೇಳ್ದ. ಅದಕ್ಕೆ ಸ್ವಾಮೀಜಿ ಏನ್ ಹೇಳ್ಬೇಕು, ಅದು ನಿನ್ನ ಕೈಯಲ್ಲಿದೆಯಪ್ಪ ಅಂತ. ಬದುಕು ಅಂದ್ರೆ ಬದುಕಿಸ್ಬಹುದು, ಸಾಯಿಸ್ಬೇಕು ಅಂದ್ರೆ ಸಾಯಿಸ್ಬಹುದು. ಈಗ ನಿಮಗೊಂದು ಪ್ರಶ್ನೆ, ನಿಮ್ಮ ಜೀವನ ಯಾರ ಕೈಯಲ್ಲಿದೆ? ಪೇರೆಂಟ್ಸ್ ಕೈಲಿದೆಯಾ? ಟೀಚರ್ಸ್ ಕೈಲಿದೆಯಾ? ಅದು ಸ್ವಂತದ ಬಾಡಿಗೆ ಅದ? ಸ್ವಂತದಾದ್ರೆ ತುಂಬಾ ಖುಷಿಯಾಗಿರ್ಬೇಕಲ್ಲ. ಬಾಡಿಗೆ ಮನೆಯಲ್ಲಿ ಹೆಂಗಿರ್ತೀವಿ ನಾವು, ಅಯ್ಯೋ ಎಲ್ಲೋ ಒಂದು ಮಳೆ ಹೊಡೆದ ಇದು ಮಾಡದ ಬಿಡುವ, ಸ್ವಂತ ಮನೆಯಲ್ಲಿ ಹೆಂಗ್ ನೋಡ್ಕೊಳ್ತೀವಿ? ಆ ಸ್ವಂತ ಮನೆ ಆಗಿರುವಂತ ನಿಮ್ಮ ಜೀವನವನ್ನ ಯಾವ್ದು ರೂಪಿಸ್ಕೊಳ್ಬೇಕು ಅಂತ ನಿಮ್ಗೆ ಗೊತ್ತಾನೆ? ಆದ್ರೆ ಗೊತ್ತಿರಬೇಕಾದಂತ ಸಂದರ್ಭದಲ್ಲಿ ಆ ಹಕ್ಕುಗಳನ್ನ ನಾವು ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ ಹೊರತು ನನ್ನ ಕರ್ತವ್ಯವೇನು, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ನಾನು ಬೇರೆಯವರಿಗೆ ರೋಲ್ ಮಾಡಲಾಗೋದಕ್ಕೆ ಸಾಧ್ಯ ಇದೆ. ಇದು ವಿದ್ಯಾರ್ಥಿ ದಿಸೆ ಅನ್ನೋದು ಒಂದು ತಪಸ್ಸಂತೆ, ದೊಡ್ಡವರು ಹೇಳ್ತಾರೆ ಜಸ್ಟ್ ಲೈಕ್ ಎ ಸೇಜ್. ಚೈನಾದಲ್ಲಿ ಒಂದು ಬಾಂಬು ಬೆಳೀತಾರಂತೆ, ಬೊಂಬು ನೋಡಿದಿರಾ? ಆ ಬೊಂಬನ್ ಬೆಳಿಬೇಕಾದ್ರೆ ಅದ್ರ ಬೀಜವನ್ನ ಭೂಮಿಯಲ್ಲಿ ನೆಟ್ರೆ ಮೂರು ವರ್ಷ, ಎಷ್ಟು ವರ್ಷ? ಮೂರು ವರ್ಷ. ಅದಕ್ಕೆ ಟೈಮ್ ಟೈಮಿಗೆ ನೀರು, ಗೊಬ್ಬರ, ಬೆಳಕು ಎಲ್ಲವನ್ನ ಕೊಡ್ಬೇಕಾಗ್ತದೆ. ಮೂರು ವರ್ಷದವರೆಗೂ ಕೂಡ ಆ ಮೊಳಕೆ ಮೇಲೆ ಕಾಣಲ್ವಂತೆ. ಮೂರು ವರ್ಷ ಆದ ತಕ್ಷಣ ವಿತಿನ್ 2-3 months 80-70 feet ಬೆಳೆಯುತ್ತೆ ಬ್ಯಾಂಬು. ಮೂರು ವರ್ಷ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಬಾಂಬು ವಿತಿನ್ 2-3 months ಅಲ್ಲಿ 70-80 feet ಬೆಳಿಬೇಕಾದ್ರೆ, ನಾನು 70-80 feet ಬೆಳಿತೀನಿ, ಆ ಬೆಳಿಬೇಕಾದಂತ ಸಂದರ್ಭದಲ್ಲಿ ನನ್ನ ಬೇರು ಎಷ್ಟು ಬಲವಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಶೇಖರಣೆ ಮಾಡ್ಕೊಳ್ಳೋದು. ಅದೇ ರೀತಿ ವಿದ್ಯಾರ್ಥಿ ದಿಸೆನೂ ಕೂಡ ಅಷ್ಟೇ.
ಈ ಟೈಮಲ್ಲಿ ಏನಾದರೂ ನೀವು ಕ್ರಶ್ಗೋ ಅಟ್ರಾಕ್ಷನ್ಗೋ ಮೊಬೈಲ್ಗೋ ಫೇಸ್ಬುಕ್ಗೋ ಟ್ವಿಟರ್ಗೋ ಬಲಿ ಆದರೆ ಜೀವನದಲ್ಲಿ ನೀವು ತಲೆ ಎತ್ತಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಎಲ್ಲೋ ಬೇರೆ ಸ್ಕೂಲ್ ಒಂದು ಕಡೆ ಹೇಳ್ತಾ ಇದೆ, ಇದನ್ನು ಸುಮಾರು ಕಡೆ ನೀವು ಕೇಳಿದ್ದೀರ. ತಲೆ ಬಗ್ಗಿಸಿ ನನ್ನನ್ನೇ ಓದು, ತಲೆ ಬಗ್ಗಿಸಿ ನನ್ನನ್ನೇ ಓದು, ತಲೆ ಎತ್ತಿ ನಿನ್ನನ್ನು ನೋಡುವಂತೆ ಮಾಡುತ್ತೇನೆ ಎಂದು ಹೇಳಿತು ಪುಸ್ತಕ. ತಲೆ ಬಗ್ಗಿಸಿ ನನ್ನನ್ನೇ ನೋಡುತ್ತಿರೋ ಮುಂದೊಂದು ದಿನ ನೀನು ತಲೆ ಎತ್ತದಂತೆ ಮಾಡುತ್ತೇನೆ ಎಂದಿತ್ತು ಸ್ಮಾರ್ಟ್ಫೋನ್. ಯಾವ್ದು ಬೇಕು ಅಂತ ನೀವೇ ಚೂಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಲಿಮಿಟ್ ಇರುತ್ತೆ, ಟೈಮ್ ಇರುತ್ತೆ. ನಮ್ಮ ವಾನಪ್ರಸ್ಥ ಗೃಹಸ್ಥಾಶ್ರಮಗಳಲ್ಲಿ ಇದು ಗುರುಕುಲಗಳಲ್ಲಿ ಏನ್ ಮಾಡ್ತಾ ಇದ್ರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ, 1 to 25 years ನಾವು ಓದ್ಬೇಕು, ಗೈನ್ ಮಾಡ್ಬೇಕು ನಾಲೆಡ್ಜ್ ಅನ್ನ ಸಂಪಾದನೆ ಮಾಡಿದ್ದಾದ್ಮೇಲೆ ನಿನಗೆ ಯಾವ ಬೇಕಾಗಿರುವಂತ ನಾಲೆಡ್ಜ್ ಅನ್ನ ಸಂಪಾದನೆ ಮಾಡು, ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ನೀನು ಸ್ಟೇಬಲ್ ಆಗು, ಅನಂತರ ನೀನು ಗೃಹಸ್ಥಾಶ್ರಮಕ್ಕೆ ಕಾಲಿಡೋದು. ಆ ಗೃಹಸ್ಥಾಶ್ರಮದಲ್ಲಿ ಏನು ನಿನ್ನ ಕರ್ತವ್ಯ ಮಾಡಬೇಕು ಅದನ್ನ ಮಾಡು, ನಂತರ ವಾನಪ್ರಸ್ಥ ಸನ್ಯಾಸಾಶ್ರಮ. ಈಗ ಗೃಹಸ್ಥಾಶ್ರಮದಲ್ಲಿನೇ ಎಲ್ಲಾ ಆಶ್ರಮಗಳ ವ್ಯವಸ್ಥೆಯನ್ನು ಕೂಡ ಮುಗಿದೋಗ್ಬಿಡುವಂತ ಕಾಲಕ್ಕೆ ನಾವು ಬಂದಿದ್ದೇವೆ ಡ್ಯೂ ಟು ದಿ ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ. ತಪ್ಪಲ್ಲ, ಮೊಬೈಲ್ ಬಳಕೆ ತಪ್ಪಲ್ಲ, ಟೆಕ್ನಾಲಜಿ ತಪ್ಪಲ್ಲ, ಅದನ್ನು ನಾವು ಬಳಸಿಕೊಳ್ಳುವಂತ ರೀತಿ ಯಾವ ರೀತಿ ಇದೆ. ರಾಜಾಜಿನಗರ ಭಾಷ್ಯಂ ಸರ್ಕಲ್ ಅಲ್ಲಿ 9th class ಓದಿದಂತ ಒಬ್ಬ ಹುಡುಗಿ ಬಟ್ಟೆ ವ್ಯಾಪಾರಿ ಅವರ ತಂದೆನ ಒಬ್ಬ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಬರ್ಬರವಾಗಿ ಕೊಲೆ ಮಾಡುವಂತ ಸ್ಟೇಜ್ಗೆ ಹೋಗಿದ್ದಾಳೆ ಅಂದ್ರೆ ಯಾರಿದಕ್ಕೆ ಕಾರಣ ಯಾರು? ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹುಡುಗ ನನ್ನ ಮೊಬೈಲ್ಗೆ ಕರೆನ್ಸಿ ಹಾಕಿಲ್ಲ, ಪಬ್ಜಿ ಆಟ ಆಡೋದಕ್ಕೆ ನೋಡಿಲ್ಲ ಅಂತೇಳಿ BBM BCOM ಓದ್ತಾ ಇರ್ಬೇಕಾದ ಒಬ್ಬ ಸ್ಟೂಡೆಂಟ್ ಮಾನಸಿಕವಾಗಿ ಅಸ್ವಸ್ಥನಾಗಿ ಅವ್ರ ತಂದೆನ ಕೊಡ್ಲಿ ತಗೊಂಡು ಹೊಡೆದಿದ್ದಾನೆ ಅಂದ್ರೆ ಮರ್ಡರ್ ಮಾಡಿದ್ದಾನೆ. ಇದು ಒಂದು ಪಾರ್ಟ್. ಅದೇ ಪಾರ್ಟ್ 21-22 ವರ್ಷ ಡ್ರೋನ್ ಪ್ರತಾಪ್, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಆತನದು ಇವಾಗ ಸ್ಪೀಚ್ ಎಲ್ಲಾ ಕಡೆ ಫೇಮಸ್ ಆಗಿಬಿಟ್ಟಿದ್ದಾನೆ, ಎಲ್ಲಾ ಕಡೆ ಹೋದ್ರು ಕೂಡ ಆತನ ಕರೆಸ್ತಾರೆ. ನಿನ್ನ ಒಂದು ಅಚೀವ್ಮೆಂಟ್ಗೆ ಏನು ರೀಸನ್ ಯಾರು, ಕಾರಣ ಯಾರು? ಜಪಾನ್ಗೆ ಹೋಗಿ ಆತನ ಗಳಿಸ್ಕೊ ಬಂದಂತ ಒಂದು ಸಾಧನೆ ಏನಿದೆ, ಡ್ರೋನ್ ಕ್ಯಾಮ್ರಾವನ್ನ ರಿಸರ್ಚ್ ಮಾಡಿ. ಆತನಿಗೂ ಕೂಡ ಟೆಕ್ನಾಲಜಿ ಬೇಕಾಗಿತ್ತಲ್ಲ, ಮೊಬೈಲ್ ಬಳಸೋನು, ಅದು ಯಾವ ಬೇಕಾಗಿರುವಂತ ಇನ್ಸ್ಟ್ರೂಮೆಂಟ್ ಎಲೆಕ್ಟ್ರಾನಿಕ್ ಥಿಂಗ್ಸ್ ಗಳನ್ನ ತಗೊಂಡ್ ಬರೋನು, ಅವುಗಳನ್ನೆಲ್ಲ ಕಂಡಿಡಿದು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಅವರ ಅಪ್ಪ ಅಮ್ಮ ಕೂಲಿನಾಲಿ ಮಾಡುವಂತಹ ಪೇರೆಂಟ್ಸ್ ಇರುವಂತ ಮನೆಯಲ್ಲಿ ಹುಟ್ಟಿದಂತ ಒಬ್ಬ ಸಾಮಾನ್ಯ ಯುವಕ, ಜನಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹುಟ್ಟಿ ಅಸಾಮಾನ್ಯದನ್ನ ಸಾಧನೆ ಮಾಡಿ. ಅದು ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಆದ್ರೆ ಇದು ನಿಜವಾದಂತಹ ಏಜ್. ಇದು ಅದನ್ನ ನೀವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಟೈಮ್ ಅನ್ನೋದು ಒಂದ್ ಸಾರಿ ಬಂದ ಮೇಲೆ ಹೋಗೋದಿಲ್ಲ, ಮತ್ತೆ ಸಿಗೋದಿಲ್ಲ. ನೀವು ನೆಕ್ಸ್ಟ್ 9th 10th ಅಲ್ಲಿ ಬಂದು ಕುಳ್ಕೊಳ್ಳಕ್ ಆಗೋದಿಲ್ಲ. ಟೈಮ್ ಈಸ್ ದ ಹೀಲರ್, ಟೈಮ್ ಈಸ್ ದ ಡೀಲರ್ ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೋಸ್ಕರ ಆ ಟೈಮ್ ಅನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗಿ. ಯೆಸ್ಟರ್ಡೇ ಇಸ್ ದ ಕ್ಯಾನ್ಸಲ್ ಚೆಕ್, ಟುಮಾರೋ ಇಸ್ ದ ಡಿಮ್ಯಾಂಡ್ ಡ್ರಾಫ್ಟ್, ಟುಡೇ ಇಸ್ ದ ನೆಟ್ ಕ್ಯಾಶ್, ಯೂಸ್ ಇಟ್ ವೈಸ್ಲಿ ಅಂತ ಹೇಳ್ತಾರೆ. ನಾಳೆ ಅನ್ನೋದಕ್ಕಿನ್ನು ಟೈಮ್ ಇದೆ, ನಿನ್ನೇನೋ ಕಳೆದೋಗಿದೆ. ಇವತ್ತು ನಮ್ಮ ಕೈಯಲ್ಲಿರೋದು ನಗದು ಹಣ, ಅದನ್ನ ಯಾವುದಕ್ಕೆ ಯಾವ ರೀತಿ ಹೆಂಗ್ ಬಳಸ್ಕೊಳ್ತೀರ ಅನ್ನೋದ್ರ ಮೇಲೆ ನಮ್ಮ ಟ್ಯಾಲೆಂಟ್ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲಾ ವಿಚಾರಗಳು ನಿಮ್ಮಲ್ಲಿದೆ, ಕರ್ತವ್ಯಗಳು ಕೂಡ ಗಮನ ಕೊಡಿ. ಆದ್ರೆ ಇದ್ದಕ್ಕಿದ್ದಂಗೆ ನಮ್ಮ ABP ಸಾಹೇಬರು ಮತ್ತೆ ನಮ್ಮ ಮೊದಲನೇ ಅಪರ ಸಿವಿಲ್ ನ್ಯಾಯಾಧೀಶರು ಕೂಡ ಹೇಳ್ತಾ ಇದ್ರು, ಎಲ್ಲಾ ಮನೆಗಳಲ್ಲೂ ಎಲ್ಲಾ ಸೌಲಭ್ಯಗಳನ್ನು ನಿಮ್ಗೆ ಒದಗಿಸ್ಕೊಟ್ಟಿರ್ತಾರೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅರಕನಹಳ್ಳಿಯಲ್ಲಿ ಒಬ್ಬ ಹುಡುಗ ವಿಶ್ವಚೇತನ ಕಾಲೇಜ್ಗೆ ಹೋಗ್ಬೇಕಾದಂತ ಒಬ್ಬ ಹುಡುಗ, ಫಸ್ಟ್ ಇಯರ್ PUC ಹುಡುಗ, ಆತನಿಗೆ ಮಗ ಅವ ತಂದೆಗೆ ಮಗನ ಮೇಲೆ ಅಷ್ಟು ಆಸಕ್ತಿನೇ ಇಲ್ಲ, ನೆಗ್ಲಿಜೆನ್ಸ್, ಏ ನನ್ನ ಜವಾಬ್ದಾರಿ ನಾನು ಕಳ್ಕೊಂಬಿಟ್ಟಿದ್ದೀನಿ, ಏನ ಮಾಡ್ಕೊಳ್ಳಿ ಬಿಡು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅವನೇನಾದ್ರೂ ಜಾಸ್ತಿ ಊಟ ಮಾಡ್ತಾ ಇದ್ರೆ ಅಲ್ಲಿನೂ ಟೀಸಿಂಗ್, ಹಾಕು ಹಾಕು ನಾನು ದುಡ್ಕೊಂಡು ಬರ್ತಾ ಇದ್ದೀನಿ, ಅವನು ಎಮ್ಮೆ ತಿನ್ನಂಗೆ ತಿನ್ಲಿ ತಿನ್ನು ತಿಂತಾನ ಅವನು ಊಟ. ಕೆಲವು ಪೇರೆಂಟ್ಸು ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಅವನೇನೋ ನೀಟಾಗಿ ಡ್ರಿಮ್ ಮಾಡಿ ಡ್ರೆಸ್ ಮಾಡ್ಕೊಂಡು ಕಾಲೇಜ್ ಹೋಗ್ಬೇಕಾದ್ರೆ, ಓ ಏನೋ ಸಾಹೇಬ್ರು ಇವತ್ತು ಇಷ್ಟು ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಏನಿವತ್ತು. ಆ ಪೇರೆಂಟ್ಸ್ ಅಲ್ಲಿನೂ ಕೂಡ ಒಂದು 4-5 ರೀತಿ ಪೇರೆಂಟ್ಸ್ ಇರ್ತಾರೆ ಅಂತೆ, ನ್ಯಾಗಿಂಗ್ ಪೇರೆಂಟ್ಸ್ ಅಂತ. ಯಾವಾಗ್ಲೂ ಕೂಡ ನಿರಂತರವಾಗಿ ಟೀಕೆ ಮಾಡೋದು, ನಿನ್ ಮುಖ ತೋರಿಸ್ಬೇಡ, ನೀನ್ ಅಡುಗೆ ಮಾಡೋ ಸರಿ ಇಲ್ಲ, ನಿನ್ ಮುಖ ನೋಡ್ಕೊಂಡ್ರೆ ಇವತ್ತು ಏನ್ ಕೆಲಸನೂ ಆಗಲ್ಲ, ಅದನ್ನೂ ಕೂಡ ಅಫೆನ್ಸೆ. ನಂತರ ಇನ್ನು ಕೆಲವರು ಇರ್ತಾರೆ,
ಡಿಟೆಕ್ಟಿವ್ ಪೇರೆಂಟ್ಸ್ ಅಂತ. ಮಗನ ಜೋಬಲ್ಲಿ ಏನೋ ಒಂದು ಮ್ಯಾಚ್ ಬಾಕ್ಸ್ ಸಿಕ್ಕೋಯ್ತು, ಅಥವಾ ಮಗನ ಬ್ಯಾಗ್ ಅಲ್ಲಿ ಯಾವ್ದೋ ಒಂದು ಲವ್ ಲೆಟರ್ ಸಿಕ್ಕೋಯ್ತು, ಯಾರೋ ಫ್ರೆಂಡ್ ಇಟ್ಟಿದಾಳೋ ಯಾರು ಇಟ್ಟಿದಾಳೋ ಗೊತ್ತಿಲ್ಲ. ಅದನ್ನ ಪೇರೆಂಟ್ಸ್ ಆದವರು ಕೇಳ್ಬಿಡ್ಬೇಕಲ್ಲ ಸ್ಪಾಟ್ ಅಲ್ಲಿ, ಏನಮ್ಮ ಇದು ಯಾರು ಎತ್ತಿದೋ ಅಂತ. ಅಲ್ಲೇ ಸ್ಪಾಟ್ ಅಲ್ಲಿ ಅವ್ನು ಉತ್ತರ ಕೊಡ್ತಾನೆ, ಇಲ್ಲ ಬೈ ಅವರ್ ಸೈಡ್ ಯಾರೋ ಫ್ರೆಂಡ್ ಇಟ್ಬಿಟ್ಟಿದಾನಪ್ಪ ಮ್ಯಾಚ್ ಬ್ಯಾಗ್ಸು, ಅಥವಾ ಇದು ನಂದಲ್ಲ ಇದು ಲವ್ ಲೆಟರ್ ಯಾರೋ ಇಟ್ಬಿಟ್ಟಿದ್ದಾರೆ. ಅದು ಬಿಟ್ಬಿಟ್ಟು ಮಗಳೆಲ್ಲ ನಾ ಸ್ನಾನಕ್ಕೆ ಹೋದವಾಗೋ ಗಾಡಿ ಡ್ರೈವಿಂಗ್ ಹೋದವಾಗೋ ಅದನ್ನ ತೆಗೆದು ನೋಡೋದು. ಆ ಇನ್ ಕೇಸ್ ಮಕ್ಕಳೇನಾದ್ರು ನೋಡ್ಬಿಟ್ರೆ ತಂದೆ ತಾಯಿಗಳ ಮೇಲೆ ನಂಬಿಕೆ ಬರುತ್ತಾ? ಆಗ ಏನ್ ಮಾಡ್ತಾನೆ ಒಂದ್ ದಿವಸ ಹುಡುಗ, ನನ್ನ ಬ್ಯಾಗ್ ಚೆಕ್ ಮಾಡ್ತೀಯಾ, ಮ್ಯಾಚ್ ಬ್ಯಾಗ್ ಚೆಕ್ ಮಾಡ್ತೀಯಾ, ಒಂದ್ ಫೈನ್ ಡೇ ಮನೆ ಒಳಗಡೆ ಸೋಫಾ ಸಿಗ್ತಾನೆ ಕುಳ್ಕೊಂಡು ಸಿಗರೇಟ್ ನೆಂಟಿಸ್ಬಿಟ್ಟು ರಿಂಗ್ ರಿಂಗ್ ಆಗಿ ಬಿಟ್ಬಿಡ್ತಾನೆ, ನೋಡ್ಕೋವಾಗಲ್ಲ ಏನು. ಅದಕ್ಕೋಸ್ಕರ ಪೇರೆಂಟ್ಸ್ಗೂ ಕೂಡ ತಪ್ಪಿರುತ್ತೆ, ಜೊತೆಗೆ ನೀವು ಕೂಡ ಏನೇ ಇನ್ಸಿಡೆಂಟ್ ಆದ್ರೂ ಕೂಡ ಅದನ್ನ ಶೇರ್ ಮಾಡ್ಕೊಳ್ಬೇಕಾದ್ರು. ಇನ್ನು ಕೆಲವು ಪೇರೆಂಟ್ಸ್ ಇರ್ತಾರೆ ಎಸ್ಕೇಪಿಂಗ್ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟಿ. ಫೀಸ್ ಕಟ್ಬೇಕಾ, ಫೀಸ್ ಕಟ್ಟಿದ್ದೀನಿ. ಯೂನಿಫಾರ್ಮ್ ಬೇಕಾ, ಯೂನಿಫಾರ್ಮ್ ಕೊಡಿಸಿದ್ದೀನಿ. ಸ್ಕೂಲ್ದು ವ್ಯಾನ್ ಫೀಸ್ ಕಟ್ಬೇಕಾ, ಕಟ್ಟಿದ್ದೀನಿ. ನೀನು ಓದ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಅದು ಹೋಮ್ ವರ್ಕ್ ಎತ್ಕೊಂಡ್ ಬರ್ತಾರೆ ಮಕ್ಕಳು, ಅಪ್ಪನ ಹತ್ರ ಹೋಗ್ತಾರೆ, ಏ ನನಗೆ ಗೊತ್ತಿಲ್ಲ, ನಿಮ್ಮ ಅಮ್ಮ ಹತ್ರ ಹೋಗು. ಡಿಪೆಂಡೆನ್ಸಿ ಟ್ರಾನ್ಸ್ಫರ್ ಆಗಬಿಡುತ್ತೆ. ಆಗ ನಾಳೆ ದಿವಸ ಏನಾಗುತ್ತೆ, ಮಕ್ಕಳು ಕೂಡ ನಾನು ಏನು ಮಾಡಿದ್ರು ಕೂಡ ಕೇಳೋರು ಯಾರು ಇಲ್ಲ. ಆ ಇನ್ಸಿಡೆಂಟ್ ಆಗಿ ಏನಾಯ್ತು, ಆ ಹುಡುಗ ವಿಶ್ವಚೇತನ ಕಾಲೇಜಿಗೆ ಹೋಗ್ಬೇಕಾದಂತ ಮೂರು ಜನ ಸ್ಟೂಡೆಂಟ್ಸ್ ಹಿಂಗೆ ಕ್ಲಾಸ್ ಬಿಟ್ಟವಾಗ ಒಂದ್ ಕಡೆ ಸೇರವ್ರೆ ಮರ್ತ್ ಕೇಳ್ರೆ, ಏ ನಮ್ಮಪ್ಪ ಹಿಂಗೆ ಕಣೋ, ಏನಿಗೂ ರೆಸ್ಪೆಕ್ಟ್ ಇಲ್ಲ, ಗೌರವ ಇಲ್ಲ, ನನಗೆ ಅಪ್ಪ ಅಂತ ಹೇಳ್ಕೊಳ್ಳೋಕು ಬೇಸರ ಆಗತ್ತೆ, ಹಾಗೆ ಹೀಗೆ ಅಂತ ಹೇಳಿ ಅವನ ಜೊತೆಗೆ ಇನ್ನಿಬ್ರು ಕಿವಿ ಮುಂದಿದ್ದಾರೆ. ಊನೋ ನಮ್ಮನೆಗೆ ಇದೇ ಸಮಸ್ಯೆ, ಹಾಗೆ ಹೀಗೆ. ಒಂದ್ ಫೈನ್ ಡೇ ಸೆಕೆಂಡ್ ಸ್ಯಾಟರ್ಡೇ ಬಿಟ್ಬಿಟ್ರು ಮನೆ, ಒಂದ್ ವೀಕ್ ಆಗಿದೆ ಪತ್ತೆ ಇಲ್ಲ ಎಲ್ಲೋಗವ್ರ ಏನು ಅಂತ. ಆದ್ರೆ ಇಬ್ರು ಹುಡುಗರು ಭಯ ಬಿದ್ದ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ದಾರೆ. ಒಬ್ಬನು ಇವನು ಫುಲ್ ಧೈರ್ಯ ಮಾಡ್ಬಿಟ್ಟು, ಇಲ್ಲ ಹೋಗೋದೇ ಬೇಡ, ನಮ್ಮ ಅಪ್ಪನ ಮುಖ ನೋಡಕ್ಕೆ ನನಗೆ ಆಗೋದಿಲ್ಲ. ಯಶವಂತಪುರ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕುತ್ಕೊಂಡು ಅವ್ನು ಎಷ್ಟೊಂದು ಕುತ್ಕೊಳ್ತಾನೆ. ಆಗ ಅಲ್ಲಿ ಒಬ್ಬ ಅಜ್ಜಿ ಬಂದಿದ್ದಾಳೆ, ಯಾರೋ ಯಾರೋ ನೋಡಿದ್ದಾರೆ, ಯಾರೋ ಕಾಲೇಜ್ ಹುಡುಗ ಯೂನಿಫಾರ್ಮ್ ಬೇರೆ ಇದೆ ಕಾಲೇಜ್ ದೇ, ಯಾಕಪ್ಪ ಏನು ಅಂತ ಹೇಳಿ ಕರ್ಕೊಂಡೋಗಿದ್ದಾರೆ ಮನೆಗೆ. ಕರ್ಕೊಂಡೋಗಿ ಅಜ್ಜಿ ಮನೆಯಲ್ಲಿ ಒಂದು ವಾರ ಇದ್ದಾನೆ, ಆ ಅಜ್ಜಿ ಗೆಲ್ಕೊತಾಗ್ತದೆ ಫೋನ್ ಮಾಡೋದಕ್ಕೆ. ಅಷ್ಟೊತ್ತಿಗೆ ಇವರು ಎಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಿಸ್ಸಿಂಗ್ ಆಗಿ ಎಲ್ಲ ಆಗಿ ಪತ್ತೆ ಮಾಡಿದ್ರೆ ಎಲ್ಲೂ ಇಲ್ಲ. ಆಗ ಅವನಲ್ಲಿ ಬ್ಯಾಗ್ ಇಟ್ಬಿಟ್ಟೆಲ್ಲ ಹೊರಗಡೆ ಹೋದವಾಗ ಆ ಅಜ್ಜಿಯ ಬ್ಯಾಗ್ ತೆಗೆದು ನೋಡಿದಾಗ ಅವ್ರ ತಂದೆದು ನಂಬರ್ ಸಿಕ್ಕಿದೆ. ಆ ನಂಬರ್ ಫೋನ್ ಮಾಡಿದ್ದಾರೆ, ಆಗ ಟ್ರೇಸ್ ಔಟ್ ಆಗಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವನ್ ಕರ್ಕೊಂಡ್ಬಂದಿದ್ದಾರೆ. ಅವನ್ನ ಕೌನ್ಸಿಲಿಂಗ್ ಮಾಡಿದಾಗ ಹೊರಗಡೆ ಕರ್ಕೊಂಡ್ಬಂದ ಕೋರ್ಟ್ ಹತ್ರ ಬಂದಾಗ ಆಗ ಈ ವಿಚಾರಗಳೆಲ್ಲ ಗೊತ್ತಾಯ್ತು. ಈಗಲೂ ನಂದೇನು ಸಮಸ್ಯೆ ಇಲ್ಲ ಅಂಕಲ್, ನಮ್ಮಪ್ಪ ನನ್ನ ಕಂಡ್ರೆ ಆಗೋದಿಲ್ಲ. ಈ ಇನ್ಸಿಡೆಂಟ್ ಕೆಲವು ಇರ್ತವೆ, ಆದರೆ ಅದನ್ನು ಸಹಿಸ್ಕೊಂಡಿರಬೇಕು ಅಂತಲ್ಲ. ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಬೇಕು, ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ನಮ್ಮಪ್ಪ. ನನಗೆ ಸಿಗದೇ ಇರುವಂತಹ ಸೌಲಭ್ಯ ನನ್ನ ಮಗನಿಗೆ ಸಿಗ್ತಾ ಇದೆ, ಇವನಾದ್ರೂ ಚೆನ್ನಾಗಿ ಓದ್ಲಿ. ಆದರೆ ನೀವು ಅದನ್ನ ಅಡ್ವಾನ್ಸ್ ತೆಗೆದುಕೊಂಡವಾಗ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳಾಗೋದಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಏನೇ ಒಂದು ಸಣ್ಣ ಇನ್ಸಿಡೆಂಟ್ಗಳಾದರೂ ಕೂಡ, ನಿಮ್ಮ ಮೇಲೆ ದೌರ್ಜನ್ಯ ಆದರೆ, ಶೋಷಣೆ ಆದರೆ, ಏನೇ ಆದರೂ ಕೂಡ ಪೇರೆಂಟ್ಸ್ ಇರ್ಬೋದು ಟೀಚರ್ಸ್ ಜೊತೆ ಹೋಗಿ ಶೇರ್ ಮಾಡ್ಕೊಳ್ಳಿ. ಇದ್ದಕ್ಕಿದ್ದಂಗೆ ಆ ಹುಡುಗ ಕೊಟ್ಟಂಗೆ ಬ್ರೇಕಿಂಗ್ ನ್ಯೂಸ್ ಕೊಡಕ್ಕೆ ಹೋಗ್ಬೇಡಿ. ಇದ್ದಕ್ಕಿದ್ದಂಗೆ ಕಾಣೆಯಾದ 10 ಜನ ಶಾಲೆಯ ಮಕ್ಕಳು ಏನ್ ತಿಳ್ಕೊಬೇಕು, ಇಷ್ಟೆಲ್ಲ ನಿಮಗೆ ಬೇಕಾಗಿರೋದನ್ನೆಲ್ಲ ಕೊಡಿಸಿ, ನಿಮ್ಮ ಆಸೆಗಳನ್ನ ಈಡೇರಿಸಿ, ನನ್ನ ಮಗ ಮಗಳು ಚೆನ್ನಾಗಿ ಓದ್ಲಿ ಅಂತ ಕೇಳುವಂತಹ ಹಕ್ಕು ಆ ಪೇರೆಂಟ್ಸ್ ಇಲ್ವಾ ಇಲ್ವಾ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ನಮ್ಮ ತಂದೆ ತಾಯಿ ನಮಗೋಸ್ಕರ ಇಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿದ್ರೆ ಎಲ್ಲನೂ ಕಡೆಗೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ವಯಸ್ಸಿನಲ್ಲಿ ಇಲ್ಲಿ ಪಾಠ ಮಾಡಕ್ ಬಂದವಾಗ ಎ ಬಿ ಪಿ ಅವ್ರು ನೋಡಿದಾಗ ನಾನು ಎ ಬಿ ಪಿ ಅನ್ಸ್ಬೇಕಾಗ್ತದೆ, ಲಾಯರ್ ಮಾತಾಡೋ ನಾನು ಲಾಯರ್ ಆಗ್ಬೇಕು ಅನಿಸ್ತದೆ, ಟೀಚರ್ ಪಾಠ ಮಾಡೋವಾಗ ಟೀಚರ್ ನಾನು ಆಗ್ಬೇಕು ಅಂತ ಅನಿಸುತ್ತೆ. ಒಂದ್ಸರಿ ಒಬ್ಬ ಹುಡುಗರಿಗೆ ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ ಏ ಪಾಠ ಮಾಡಿದ್ರೆ ಹಿಂಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ ನಾನು. ಟೀಚರೇ ದೊಡ್ಡವ್ರು, ಇದಕ್ಕಿಂತಲೂ ದೊಡ್ಡವ್ರು ಯಾರು ಇಲ್ಲ. ಆ ಸ್ಕೂಲ್ಗೆ ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದ್ಬಿಟ್ರು, ಚೆಕಿಂಗ್ ಇನ್ಸ್ಪೆಕ್ಟರ್ ಬಂದ ತಕ್ಷಣ ಟೀಚರ್ ಅವರಿಗೆ ಸೆಲ್ಯೂಟ್ ಮಾಡಿಬಿಟ್ಟು ಬನ್ನಿ ಸರ್ ಕುಳ್ಕೊಳ್ಳಿ ಸರ್. ಹುಡುಗ ಅನ್ಕೊಂಡಂತೆ, ಓ ಚೆಕಿಂಗ್ ಇನ್ಸ್ಪೆಕ್ಟರ್ ಟೀಚರ್ಗಿಂತಲೂ ದೊಡ್ಡವರು, ನಾನು ಚೆಕಿಂಗ್ ಇನ್ಸ್ಪೆಕ್ಟರ್ ಆಗಬೇಕು. ಚೆಕಿಂಗ್ ಇನ್ಸ್ಪೆಕ್ಟರ್ ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ಬಿಇಒ ಬಂದ್ಬಿಟ್ರು. ಬಿಇಒ ಬಂದ ತಕ್ಷಣ ಟೀಚರು ಚೆಕಿಂಗ್ ಇನ್ಸ್ಪೆಕ್ಟರ್ ಬಿಇಒ ನಮಸ್ಕಾರ ಮಾಡಿ ಬನ್ನಿ ಸರ್ ಅಂತ ಕುಳ್ಳಿಸ್ಕೊಂಡ್ರು. ಹುಡುಗ ಏನ್ ಅನ್ಕೊಂಡ್ಬಿಟ್ಟ, ಓ ಎಲ್ರಿಗೂ ದೊಡ್ಡವರು ಬಿಇಒ, ನಾನು ಬಿಇಒ ಆಗ್ಬೇಕು. ಬಿಇಒ ಬಂದು ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿ ಡಿಡಿಪಿಒ ಬಂದ್ಬಿಟ್ರು, ಅವ್ರಿಗಿಂತ ದೊಡ್ಡ ಆಫೀಸರ್.
ಎಲ್ಲರೂ ಎದ್ದೋಗ್ಬಿಟ್ರು, ಓ ದೊಡ್ಡ ಆಫೀಸರ್ ಬಂದ್ಬಿಟ್ರು, ಸ್ಟೂಡೆಂಟ್ ಎಲ್ಲಕಂಬಿಟ್ಟ ಇವ್ರಿಗೆಲ್ಲರಿಗಿಂತಲೂ ದೊಡ್ಡವರು ಡಿ ಪಿ ಓ ದೊಡ್ಡ ಆಫೀಸರ್ ಆಗ್ಲಿ. ಅವರೆಲ್ಲ ಚರ್ಚೆ ಮಾಡ್ತಾ ಇದ್ರು. ಆ ದಾರಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಬಂದ್ಬಿಟ್ರು. ಆ ಸಚಿವರು ಬಂದ ತಕ್ಷಣ ಏನು ಅವ್ರ ಮುಂದೆ ಹಿಂದೆ ಮುಂದೆ ಎಲ್ಲ ಎಸ್ ಕಾರ್ಡ್ಸ್ ಅವರು ಇವರು ಇವರೆಲ್ಲ ಕ್ಲಾಸ್ ಬಿಟ್ಬಿಟ್ಟು ಓಡ್ಬಿಟ್ಟು ಅವ್ರು ಮಿನಿಸ್ಟರ್ ರಿಸೀವ್ ಮಾಡ್ಕೊಳಕ್ ಬಂದ್ಬಿಟ್ರು. ಅವಾಗ ಅನ್ಕೊಂಡ, ಏ ಇದಕ್ಕೆಲ್ಲಕ್ಕಿಂತಲೂ ದೊಡ್ಡವರು ಮಿನಿಸ್ಟ್ರು, ಮಿನಿಸ್ಟರ್ ಆಗ್ಬೇಕು. ಆಮೇಲೆ ಮಿನಿಸ್ಟರ್ ಬಂದ ತಕ್ಷಣ ಒಂದು 5 ನಿಮಿಷ ಇದೆ ಅಂತ ಹೇಳಿ ದಡ ದಡ ನ ಸ್ಕೂಲ್ ಪಕ್ಕದಲ್ಲಿ ಒಂದು ಸಂದು ಬಂದಿಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ರು. ಯಾಕೆ ಇವ್ರು ಇಲ್ಲಿ ಬಂದ್ರೆ ಹಿಂಗೆ ಹೋಗ್ತಾ ಇದ್ದಾರೆ? ಎಲ್ಲರೂ ಅವ್ರ ಹಿಂದೆ ಹೋದ್ರೆ. ಆ ಸ್ಕೂಲ್ ಪಕ್ಕದಲ್ಲಿ ಎಲ್ಲೋ ಒಂದು ತುಂಬ ರಿಮೋಟ್ ಏರಿಯಾ, ಹೋದ್ರಲ್ಲಿ ತುಂಬ ಏನು ಅಷ್ಟೊಂದು ತುಂಬ ಚೆಂದಾಗಿರುವಂಥ ಮನೆ ಏನು ಅಲ್ಲ. ಆ ಮನೆ ಒಳಗಡೆ ನುಗ್ಗಿದ್ರು ಒಳಗಡೆ ಮಿನಿಸ್ಟ್ರು, ಎಲ್ಲರೂ ಅವ್ರ ಹಿಂದೆ ಹೋದ್ರು, ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದಾರೆ. ಯಾರು ಇವರು ಅಂತ ಅವಕ್ಕೆ ನೋಡಿದ್ರೆ ಕಂಡುಬಿಟ್ಟಿಂಗ್ ನೋಡ್ತಾರೆ. ಆ ಮಿನಿಸ್ಟರ್ ಹೇಳ್ತಾರೆ, ಸಾರ್ ನಾನು ನಿಮ್ಮ ಶಿಷ್ಯ ಸಾರ್, ನೀವು ನಮ್ಮ ಮಾಸ್ಟ್ರು ಸಾರ್, ನಿಮ್ಮ ಪಾಠ ಕೇಳಿ ಇವತ್ತು ನಾನು ಈ ಮಿನಿಸ್ಟರ್ ಆಗಿದ್ದೀನಿ ಸಾರ್, ನೀವು ಕಲಿಸ್ಕೊಟ್ಟಂತಹ ದೇಹ ತತ್ವ ಆದರ್ಶಗಳನ್ನು ಬೆಳೆಸ್ಕೊಂಡು ನಾನು ಇವತ್ತು ಈ ಮಂತ್ರಿ ಸ್ಥಾನಕ್ಕೆ ಬಂದಿದ್ದೀನಿ, ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದೀನಿ ಸರ್ ಅಂತೇಳಿ ಆ ಮಾಸ್ಟರ್ಗಳ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ. ಆಗ ಅನ್ಕೊಳ್ತಾರೆ, ಶ್ರೇಷ್ಠವಾದಂತಹ ಹುದ್ದೆ ಯಾವುದಿದ್ರೆ ಅದು ಟೀಚರ್ಸ್, ಅಂತ ಟೀಚರ್ಸ್ ನಿಮಗೆ ಸಿಕ್ಕಿದ್ದಾರೆ ಅಂತ ಅನ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ಈಗ ನಿಮಗೆ ನಾವು ಹೇಳೋದು ಏನೂ ಕೂಡ ಅರ್ಥ ಆಗುವಂತ ಸ್ಟೇಜ್ ಅಲ್ಲ ಅಂತ ಅನ್ಕೊಳ್ತೇನೆ. ಹೇಳಿರುವಂತಹ ವಿಚಾರಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ನೀವು ಹುಟ್ಟಿದ ಮೆಟ್ಟಿದ ಮನೆಗೆ ಹೆಸರನ್ನ ತೆಗೀರಿ. ಈ ಶಾಲೆಗೆ ಉತ್ತಮವಾದಂತಹ ಹೆಸರನ್ನ ಇಟ್ಟಿದ್ದಾರೆ ಮಹಾತ್ಮ ಅಂತ. ಇನ್ನು ಯಾರನ್ನು ಕರೆಯೋದಿಲ್ಲ, ಈಸ್ ಓನ್ಲಿ ಮಹಾತ್ಮ ಗಾಂಧಿ. ಆ ಒಂದು ಇನ್ಸಿಡೆಂಟ್ ನಿಮ್ಗೆ ಒಂದು ಹೇಳ್ತೀನಿ. ಮೊನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ ದಿವಸ ಒಂದು ಸ್ಕೂಲಲ್ಲಿ SAB ಸ್ಕೂಲಲ್ಲಿ ಹೇಳಿದ್ದೆ, ಯಾಕೆ ಅವ್ರನ್ನ ಅಷ್ಟು ನಂಬ್ಕೊಳ್ತಾರೆ ಅಂತ, ಅಷ್ಟೊಂದು ನಚ್ಕೊಳ್ತಾರೆ. ಇದನ್ನ ಮಕ್ಕಳು ಮಹಾತ್ಮ ಗಾಂಧೀಜಿ ಬಗ್ಗೆ ಒಂದು ಬ್ಯಾಡ್ ಮೆಸೇಜ್ ಪಾಸ್ ಆಗ್ತಾ ಇದೆ. ಒಂದೇ ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೇನೆ. 1948 January ಯಾವತ್ತ ಅವ್ರ ನಾತ್ರಮ್ ಗೋಡ್ಸಿ ಶೂಟ್ ಮಾಡಿದ್ರು, ಓವರ್ ಸಂಜೆ 5:17 ಶೂಟ್ ಮಾಡಿ. ಆ ವಿಚಾರ ವಿಶ್ವಾದ್ಯಂತ ಕಾಳಗಿಚ್ಚಿಂತಾರೆ ಹಬ್ಬದ ಹಬ್ಬದ ತಕ್ಷಣ ಹೇಳ್ತಾನೆ. ಆಗ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ದೇಶಗಳ ಫ್ಲಾಗ್ಗಳನ್ನ ಫ್ಲಾಗ್ ಅಷ್ಟು ಮಾಡಿರ್ತಾರೆ. ಆದರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಸತ್ರೆ ಆ ದೇಶದ ಫ್ಲಾಗ್ ಅನ್ನ ಮಾತ್ರ ಅರ್ಧ ಮಟ್ಟಕ್ಕೆ ಇಳಿಸ್ತಾರೆ. ಆದರೆ ಅವತ್ತು ಇಡೀ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಸದಸ್ಯತ್ವ ರಾಷ್ಟ್ರಗಳು ಸದಸ್ಯತ್ವ ಪಡೆದಿದ್ವೋ ಆ ಎಲ್ಲಾ ದೇಶಗಳ ರಾಷ್ಟ್ರ ಧ್ವಜಗಳನ್ನ ಕೂಡ ಅರ್ಧಕ್ಕೆ ಇಳಿಸ್ಬಿಡ್ತಾರೆ. ಆಗ ಅವತ್ತು ಯಾಕೆ ನೀನು ಹಿಂಗೆ ಮಾಡ್ತಾ ಇದೀಯಾ ಅಂತ ಕೇಳಿ. ಆಗ ವಿಶ್ವಸಂಸ್ಥೆಯ ಸೆಕ್ರೆಟರಿ ಹೇಳ್ತಾನೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಮಾ ಗಾಂಧೀಜಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ. ದಟ್ ಈಸ್ ದ ಸೀಕ್ರೆಟ್ ಆಫ್ ಪರ್ಸನಾಲಿಟಿ. ಇನ್ನೊಂದು, ಆ ಯಾರು ಸರ್ ಅವರು, ಸ್ವತಂತ್ರ ಹೋರಾಟಗಾರರು, ಆ ಸೌತ್ ಆಫ್ರಿಕಾದಲ್ಲಿ ಸತ್ಯಾಗ್ರಹ ನಡೀತಿರಬೇಕಾದ್ರೆ ಆ ಸತ್ಯಾಗ್ರಹ ನಡೀತಿರಬೇಕಾದಕ್ಕೆ ಒಂದು ಹೆಸರು ಬರೋದಕ್ಕೂ ಕೂಡ ಸೌತ್ ಆಫ್ರಿಕಾನೇ. ಅಲ್ಲಿ ಐಡೆಂಟಿಫಿಕೇಶನ್ಗೆ ಒಂದು ಇದು ಮಾಡಿರ್ತಾರೆ. ಬೇರೆ ದೇಶದವ್ರು ಹೋಗಿ ಸೌತ್ ಆಫ್ರಿಕಾದಲ್ಲಿ ವಾಸ ಮಾಡಿರೋರಿಗೆ ಹೀಗೆ ನಾವು ಹೆಬ್ಬೆಟ್ಟು ಕೊಡ್ತಾ ಇದ್ದೀವಿ, ಥಂಬ್ ಇಂಪ್ರೆಷನ್ ಅನ್ನ ಮತ್ತು ಹೈ ಇಂಪ್ರೆಷನ್ ತೆಗೆದುಕೊಳ್ಳುವಂತಹ ಈ ಸೆನ್ಸಸ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಇವ್ರು ವಿರೋಧ ಮಾಡ್ತಾರೆ, ಇದು ನಮ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ, ನಮ್ಮ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಸನ್ನಿವೇಶ ಏನು ಅಂತ ಹೇಳಿ ಇವರು ನಾವು ಪ್ರತಿರೋಧ ವ್ಯಕ್ತಪಡಿಸೋಣ, ಇದಕ್ಕೊಂದು ಹೆಸರಿಡೋಣ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸದಾಗ್ರಹ ಅಂತ ಹೆಸರಿಡೋಣ ಅಂತ ಹೇಳ್ತಾರೆ. ಇಲ್ಲ, ಸದಾಗ್ರಹ ಬೇಡ, ಇದಕ್ಕೆ ಸತ್ಯಕ್ಕಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಇದಕ್ಕೆ ನಾವು ಸತ್ಯಾಗ್ರಹ ಅಂತ ಹೆಸರಿಡೋಣ ಅಂತ ಹೇಳಿ ಮೊದಲನೇ ಹೆಸರು ಶುರುವಾಗಿದ್ದು ಸೌತ್ ಆಫ್ರಿಕಾದಲ್ಲಿ. ಆ ಹೋರಾಟಕ್ಕೆ ಹೆಸರಿಟ್ಟಿದ್ದು ಸತ್ಯಾಗ್ರಹ, ಅದು ಪ್ರಾರಂಭ ಆಗಿದೆ. ಅಲ್ಲಿ ಸ್ಮಟ್ಸ್ ಅಂತ ಕರೆಕ್ಟ್ ಈಗ ನಾವು ಒಂದು ಆ ಒಂದು ಹೋಗ್ತಿರ್ಬೇಕಾದ್ರೆ ರ್ಯಾಲಿ ಹೋಗ್ತಿರ್ಬೇಕಾದ್ರೆ ಬೇಡ ಗಾಂಧೀಜಿ ನೀವು ಇದನ್ನು ಮಾಡಕೋಬೇಡಿ, ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ ಅಂತ ಹೇಳಿ ಒಬ್ಬ ಸೇನಾಧಿಕಾರಿ ಸ್ಮಟ್ಸ್ ಬಂದು ಅವ್ರಿಗೆ ಹೇಳ್ತಾರೆ, ಇಲ್ಲ ಇಲ್ಲ ನಾವು ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ನೀವು ನಾವು ಹೋಗೋದೇ ಸರಿ ಅಂತ. ಆಗ ಕುದುರೆ ಮೇಲೆ ಬಂದಂತ ಸ್ಮಟ್ಸ್ ಗಾಂಧೀಜಿಗೆ ಬೂಟ್ ಕಾಲಲ್ಲಿ ಹೋಯ್ತು, 3 ಪಲ್ಟಿಯಾಗಿ ಬಿದ್ದೋತಾರೆ. ಯಾರನ್ನ ಅಂತಿಂತವರಾಗಿದ್ರೆ ಸಾಕಷ್ಟಪ್ಪ ಇಷ್ಟು ಅವಮಾನ, ನನಗೆ ಯಾವುದು ಬೇಕಾಗಿಲ್ಲ ಅಂತ ಹೇಳಿ ಸೈಲೆಂಟ್ ಮನೆಗೆ ಇಟ್ಬಿಡ್ತಾ ಇದ್ರು. ಆದ್ರೆ ಆ ಸ್ಮಟ್ ಒದ್ದಂತಹ ಒಂದು ಬೂಟಿನ ಏಟನ್ನ ಚಾಲೆಂಜ್ ತೆಗೆದುಕೊಂಡವರು, ಸ್ವತಂತ್ರ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ, ಸತ್ಯಾಗ್ರಹ ಜಾಸ್ತಿ ಆಗುತ್ತೆ, ಇಂಡಿಯಾಗೆ ಬರ್ತಾರೆ, ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಧುಮುಕ್ತಾರೆ, ಅಲ್ಟಿಮೇಟ್ಲಿ ನಮಗೆ ಸ್ವತಂತ್ರ ಸಿಗುತ್ತೆ. ಆ ಗಾಂಧೀಜಿ ಸಾಯುವ ಹೊತ್ತಿಗೆ ಆ ಸ್ಮಟ್ಸ್ ಅನ್ನೋನು ಕೂಡ ತುಂಬಾ ವಯಸ್ಸಾಗಿರುತ್ತೆ.
ಆಗ ಆ ಆಫೀಸಿಗೆ ಹೋಗಿರ್ತಾರೆ ಗಾಂಧೀಜಿ. ಆ ಹೋಗ್ಬೇಕಾದ್ರೆ ಏನ್ ಮಾಡಿರ್ತಾರೆ, ಇವ್ರು 3 ತಿಂಗಳು ಜೈಲ್ ಹಾಕಿರ್ತಾರೆ ಸೌತ್ ಆಫ್ರಿಕಾದಲ್ಲಿ. ಆ 3 ತಿಂಗಳು ಜೈಲಲ್ಲಿ ಏನ್ ಮಾಡಿರ್ತಾನೆ ಮನುಷ್ಯ, ಆ ಸ್ಮಟ್ಸ್ ಹಾಕೊಂಡಿರುವಂತಹ ಶೂ ಇದೆಯಲ್ಲ, ಆ ಶೂಗಳನ್ನ 2 ಜೊತೆ ಶೂ ರೆಡಿ ಮಾಡ್ಕೊಂಡು ಹೋಗಿ ಅವನ ಚೇಂಬರ್ಗೆ ಹೋಗ್ಕೊಡ್ತಾನೆ. ಏ ಕಮೀನ್ ಮಿಸ್ಟರ್ ಸ್ಮಟ್ಸ್ ಅಂತಾರೆ. ಎಸ್ ಕಮೀನ್ ಅಂತ. ನೋಡಿ ನೀವು ಪಾಪ, ನನಗೆ ಒಂದು ಕಾಲಲ್ಲಿ ಬೂಟಲ್ಲಿ ಹೋದ್ರಿ, ನಿಮ್ಮ ಕಾಲಿಗೆ ಎಷ್ಟು ನೋವಾಗಿದೆಯೋ ಗೊತ್ತಿಲ್ಲ, ನಿಮಗೆ ಶೂ ರೆಡಿ ಮಾಡ್ಕೊಂಡ್ಬಂದಿದ್ದೀನಿ, ದಯವಿಟ್ಟು ಇದನ್ನು ತಗೊಳ್ಳಿ. ಆತ ಸ್ಟನ್ ಆಗಬಿಡ್ತಾನೆ. ಇಂಥವ್ರು ಹುಟ್ಟಿರೋದಕ್ಕೆ ಸಾಧ್ಯನಾ ಭಾರತ ದೇಶದಲ್ಲಿ? ಆಗ ಆತ ಹೇಳ್ತಾನೆ ಸ್ಮಟ್ಸ್, ಅವತ್ತು ಕೊಟ್ಟಂತಹ ಪಾದರಕ್ಷೆಗಳನ್ನ ಶೂವನ್ನು ನಾನು ಇರುವವರೆಗೂ ಕೂಡ ನಾನು ಕಾಲಲ್ಲಿ ಹಾಕೊಳ್ಳಿಲ್ಲ. ಆ ಶೂಗಳನ್ನು ನಾನು ನನ್ನ ಮನೆಯಲ್ಲಿ ಪೂಜೆ ಮಾಡುವಂತಹ ಜೀಸಸ್ ಕ್ರಿಸ್ತ್, ಯೇಸು ಕ್ರಿಸ್ತನ ದೇವಾಲಯದಲ್ಲಿ ಇಟ್ಟಿದೆ. ಅಂತ ಮಹಾತ್ಮ ಇನ್ನೊಂದು ಸಾರಿ ಹುಟ್ಟೋದಕ್ಕೆ ಚಾನ್ಸ್ ಇಲ್ಲ. ಯು ಆರ್ ದ ಗ್ರೇಟ್ ಇಂಡಿಯನ್ಸ್ ಅಂತ ಹೇಳಿ ಅವ್ನ ಲೆಟರ್ ಅನ್ನ ಕಳಿಸ್ತಾರೆ. ಅಂತ ಪುಣ್ಯ ಭೂಮಿ ಪಡೆಯುವಂತ ನಾವು, ಇಂಥ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳು ಇಂಥ ವಿಚಾರಗಳನ್ನ ತಿಳ್ಕೊಳ್ಳಿ. ಸಮಾಜದಲ್ಲಿ ಒಳ್ಳೆಯ ಸ್ವಸ್ಥ ಸಮಾಜ ನಿಮ್ಮಿಂದ ನಿರ್ಮಾಣ ಆಗಲಿ. ಬಹಳ ಸಮಯ ತೆಗೆದುಕೊಂಡಿದ್ದೇನೆ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಅನ್ಕೊಳ್ತೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ವಿಐಪಿಪಿ ಅವರ ಒಂದು ಒತ್ತಾಯದ ಮೇರೆಗೆ ನಾನು ಇಲ್ಲಿ ಬರಬೇಕಾಯಿತು. ಸಾಕಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಅಂತ ಹೇಳ್ತೇನೆ. ತಾಳ್ಮೆಯಿಂದ ಕೇಳಿ ಸಹಕರಿಸಿದ ನಿಮಗೆಲ್ಲರೂ ವಂದಿಸುತ್ತೇನೆ. ಸರ್ವೇ ಜನ ಸುಖಿನ ಭವತು. ನಮ್ಮ ತಂದೆ ತಾಯಿಗಳ ಕರ್ತವ್ಯವನ್ನು ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ವಿಚಾರವನ್ನು ತಿಳಿಸಿಕೊಟ್ಟಂತಹ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಆದಂತಹ ಮಾಜಿ ಉಪಾಧ್ಯಕ್ಷರಂತ ಶ್ರೀ ಶ್ರೀಕಂಠಾಚಾರ್ಯ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಂದುವರಿದ ಈಗ ಸೂರ್ಯನಗರದ ವೃತ್ತ ನಿರೀಕ್ಷಕರಾದಂತಹ ಶ್ರೀಯುತ ಸೈಮನ್ ಮಿಟ್ಟರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರುವ ಗೌರವಯುತ ನ್ಯಾಯಾಧೀಶರುಗಳೇ, ವಕೀಲರ ಸಂಘದ ಪದಾಧಿಕಾರಿಗಳೇ, ಮಹಾತ್ಮ ಶಾಲೆಯ ಪ್ರಾಂಶುಪಾಲರಂತ ಶ್ರೀ ಕಿಶೋರ್ ಶರ್ಮಾ ಅವರೇ ಹಾಗೂ ನನ್ನ ನೆಚ್ಚಿನ ಮಕ್ಕಳೇ, ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮಾನವ ಹಕ್ಕುಗಳ ಬಗ್ಗೆ ಮತ್ತು ನೀವು ಶಾಲೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸವಿಸ್ತಾರವಾಗಿ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ತಿಳಿಪಡಿಸಿದ್ದಾರೆ. ಅದರಲ್ಲೂ ಶ್ರೀಕಂಠಾಚಾರ್ಯವರು ಬಹಳ ನಿಮಗೆ ಮನದಟ್ಟ ಆಗೋ ರೀತಿಯಲ್ಲಿ ತಿಳಿಪಡಿಸಿದ್ದಾರೆ. ನಾನು ಅದನ್ನು ಪುನರುಚ್ಚರಿಸಲಿಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವಂತಹ ಕೆಲವು ಪ್ರಕರಣಗಳ ಬಗ್ಗೆ ನಿಮಗೆ ನಾನು ತಿಳಿಪಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಅಪರಾಧ ಮಕ್ಕಳು ಅಂದರೆ 18 ವರ್ಷದಿಂದ ಕೆಳಪಟ್ಟ ಮಕ್ಕಳು ಮಿಸ್ಸಿಂಗ್ ಅಂತ ನಮ್ಮ ಸ್ಟೇಟ್ ಠಾಣೆಗಳಲ್ಲಿ ದೂರು ದಾಖಲು ಮಾಡಲು ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನು ಸೆಕ್ಷನ್ 363 IPC ಕಿಡ್ನಾಪ್ ಕೇಸ್ ಅಂತ ನಾವು ದಾಖಲಿಸ್ತೇವೆ. ಅದನ್ನು ಬಹಳ ಗಂಭೀರವಾಗಿ ನಾವು ಅದನ್ನು ತನಿಖೆಯನ್ನು ಮಾಡ್ತಾ ಆ ಒಂದು ಮಿಸ್ಸಿಂಗ್ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಪತ್ತೆ ಹಚ್ಚಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಬಹಳ ಗಂಭೀರವಾಗಿ ಅದನ್ನು ತಗೊಂಡು 363 ನಾವು ಕೇಸ್ ರಿಜಿಸ್ಟರ್ ಮಾಡ್ತೇವೆ. ಅದೇ 18 ಇಯರ್ಸ್ಗಿಂತ 18 ವರ್ಷದಿಂದ ಮೇಲ್ಪಟ್ಟಂಥ ವ್ಯಕ್ತಿಗಳಿಗೆ ನಾವು ಮಿಸ್ಸಿಂಗ್ ಪ್ರಕರಣವನ್ನು ದಾಖಲಿಸ್ತೇವೆ ಮತ್ತು ಪತ್ತೆ ಹಚ್ಚಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಆ ಒಂದು ಇನ್ಫ್ಯಾಚುವೇಶನ್ ಅಂತ ಏನು ಇದೆ, ಈಗ ನೀವು ಇರುವಂತಹ ಒಂದು ಅಡೋಲೆಸೆಂಟ್ ಏಜ್, ಈಗ ಟೀನೇಜ್ ಇರುವಂತಹ ಏಜ್ ನಲ್ಲಿ ನೀವು ತಪ್ಪುದಾರಿನ ಹಿಡಲಿಕ್ಕೆ ಸಾಕಷ್ಟು ಸಂದರ್ಭಗಳಿದ್ರು ಕೂಡ ಅಂದ್ರೆ ಮಿಸ್ಸಿಂಗ್ ಆಗೋದು ಅಥವಾ ಮದುವೆ ಆಗ್ಲಿಕ್ಕೆ ಹೋಗುವಂಥದ್ದು 18 ಇಯರ್ಸ್ ಅಂತ ಕೆಳಪಟ್ಟ ಮಕ್ಕಳು ಹೋದರೆ ನಾವು ಪತ್ತೆ ಆದ ನಂತರ ಏನಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಆ ಬಾಲಕಿಯರಿಗೆ ಮತ್ತು ಆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಆ ಒಂದು ವ್ಯಕ್ತಿ ಮೇಲೆ ನಾವು ಪೋಕ್ಸೋ ಕಾಯ್ದೆಯನ್ನು ದಾಖಲಿಸಿ ಸೆಕ್ಷನ್
ಆರ್ಟಿಕಲ್ ಸೆಕ್ಷನ್ 6 ಇಂದ ಸೆಕ್ಷನ್ 12 ವರೆಗೂ ಅದರಲ್ಲಿ ನಾವು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಿ ಪ್ರಕರಣವನ್ನು ತನಿಖೆಯನ್ನು ಬಹಳ ತ್ವರಿತಗತಿಯಲ್ಲಿ ನಾವು ಅದನ್ನ ಕೈಗೆತ್ತಿಕೊಂಡು ನ್ಯಾಯಾಲಯಕ್ಕೆ 60 ದಿನಗಳ ಒಳಗೆ ಚಾರ್ಜ್ಗಳನ್ನು ದಾಖಲಿಸಿ ಚಾರ್ಜ್ಗಳನ್ನು ಸಲ್ಲಿಸಿ ಆ ಒಂದು ಟ್ರಯಲ್ ಕೂಡ ಬಹಳ ತ್ವರಿತಗತಿಯಲ್ಲಿ ಶುರುವಾಗ್ತದೆ. ಮತ್ತೆ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಇದರಲ್ಲಿ ಸೆಕ್ಷನ್ 20 ಬಿ ಇದರಲ್ಲಿ ಬಿಲೋ 1 kg ಇರುವಂಥದ್ದು ಮತ್ತು ಅಬೋವ್ 1 kg ಇದು ಕಮರ್ಷಿಯಲ್ ಕ್ವಾಂಟಿಟಿ. ಸೊ ಇಂಥ ಒಂದು ಸೈಕೋಟ್ರಾಕ್ ಅಂದರೆ ಗಾಂಜಾ ಇರ್ಬೋದು, ಇತರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂಥದ್ದು, ವಿದ್ಯಾರ್ಥಿಗಳಿರ್ಬೋದು ಅಥವಾ ಅದನ್ನು ಸಪ್ಲೈ ಮಾಡುವಂಥ ಈ ಆರ್ಗನೈಸೇಷನ್ಸ್ ಇರ್ಬೋದು, ಮತ್ತು ವ್ಯಕ್ತಿಗಳು ಏನೋ ಒಂದು ನೆಟ್ವರ್ಕ್ ಇರುತ್ತೆ ಅದನ್ನು ನಾವು ಬೇಸಿ ಸೇವನೆ ಮಾಡುವವರು ಕೂಡ ಅದನ್ನು ಮಾದಕ ವಸ್ತುಗಳನ್ನ ಸಪ್ಲೈ ಮಾಡೋರು ಅವರುಗಳ ವಿರುದ್ಧ ಕೂಡ ನಾವು ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡಿ ಚಾರ್ಜ್ಶೀಟನ್ನು ಕೋರ್ಟ್ಗೆ ನಾವು ಸಲ್ಲಿಸ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಮರ್ಸೂರು ಗೇಟ್ ಹತ್ರ ಸುಮಾರು 850 kg ಗಾಂಜಾವನ್ನು ನಾವು ಸೀಸ್ ಮಾಡಿದ್ವಿ. ಆತನ ವಿಚಾರಣೆ ಒಳಪಡಿಸಿದಾಗ ಆತನ ಮೇನ್ ಟಾರ್ಗೆಟ್ ಬಂದು ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು. ಸೊ ಆದಷ್ಟು ನೀವೆಲ್ಲ ಎಚ್ಚೆತ್ಕೊಂಡು ಶ್ರೀಕಂಠಾಚಾರ್ಯ ಅವರು ಹೇಳಿದಾಗೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ರೂಪಿಸ್ಕೊಳ್ತೀರೋ, ಹೇಗೆ ನಿಮ್ಮ ಒಂದು ಭವಿಷ್ಯನ ರೂಪಿಸ್ಕೊಳ್ತೀರಾ ಅದು ನಿಮ್ಮ ಕೈಯಲ್ಲಿರುತ್ತದೆ. ಸೊ ಮಕ್ಕಳೇ ದಯವಿಟ್ಟು ಈ ಒಂದು ದುಷ್ಟ ಚಟಗಳಿಗೆ ನೀವೆಲ್ಲ ಒಳಗಾಗಬಾರ್ದು ಮತ್ತು ಈ ಒಂದು ಶಾಲೆಯ ವಾತಾವರಣವನ್ನು ಸದುಪಯೋಗಪಡಿಸಿಕೊಂಡು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಒಳ್ಳೆಯ ನಿಮಗೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಒಂದು ಕೀರ್ತಿಯನ್ನು ತರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಸದುಪಯೋಗಪಡಿಸಿಕೊಂಡು ನೀವು ಒಳ್ಳೆಯ ಉತ್ತಮ ಪ್ರಜೆಗಳಾಗಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೂ ಸಮಯದ ಅಭಾವ ಇರುವುದರಿಂದ ನಾನು ಇಲ್ಲಿಗೆ ಮುಕ್ತಾಯ ಮಾಡಿ ಈ ಒಂದು ವೇದಿಕೆಯಲ್ಲಿ ನಾನು ಧನ್ಯವಾದ. ಆರಕ್ಷಕ ವೃತ್ತ ನಿರೀಕ್ಷಕರು ಸೂರ್ಯನಗರ ಪೊಲೀಸ್ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀಯುತ ವೈ ಪ್ರಕಾಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು